ಒಂದೆರಡು ವರ್ಷದ ಹಿಂದೆ ನಾವು ಶುರು ಇಲ್ಲಿ ಬಂದಾಗ ಸಂಜೆ ಆಗಿತ್ತು ಸ್ವಾಮೀಜಿ ಹತ್ರ ಈ ಕಾವೇರಿ ನದಿ ದಂಡೆಯಲ್ಲಿ ಇಬ್ಬರು ಕೂತ್ಕೊಂಡಿದ್ದು ಇಲ್ಲೆಲ್ಲ ಹಾಸ್ಪಿಟ್ಲ್ ಆದರೆ ಹೇಗಿರುತ್ತೆ ನಂಗೆ ಇವತ್ತು ಬಂದಾಗ ಶಾಕ್ ಆಯಿತು ಅವರು ಹಾಸ್ಪಿಟ್ಲೇ ಮಾಡಿಟ್ಟಿದ್ದಾರೆ ಯಾಕೆ ಹೇಳಿದೆ ಅಂದರೆ ಅವರ ಸಂಕಲ್ಪ ಶಕ್ತಿ ಅಂತದ್ದು ಅನುಷ್ಠಾನದ ಬಲ ಏನು ಅಂತ ಗೊತ್ತಾಗಬೇಕಾದ್ರೆ ಅದಕ್ಕೊಂದಿಷ್ಟು ನಿದರ್ಶನ ಆಗಬೇಕಂತ ಇಲ್ಲ ಅರ್ಥ ಆಗಲ್ಲ ಜನಕ್ಕೆ ಒಂದು ಅರ್ಧ ಗಂಟೆ ಮೊದಲು ಒಂದು ಮಹಾ ಮಳೆ ಬಂತು ಸ್ವಾಮೀಜಿಯವರು ವಾಯುವನ್ನ ಸ್ತಂಭನೆ ಮಾಡೋ ವಿದ್ ಹಸ್ತದಿಂದನೇ ವಾಯುವನ್ನ ಸ್ತಂಭನೆ ಮಾಡ್ತಾ ಇದ್ರು ಇಬ್ರು ಒಂದು ವಿದ್ಯೆಯನ್ನು ಉಪಯೋಗಿಸಿದ್ವಿ ಅದರ ಫಲ ಉರಿಬಿಸ್ದಂತಂತು ಅಂದರೆ ಶಾಸ್ತ್ರದ ತಾಕತ್ತೇನು ಅಂತ ಇಲ್ಲಿ ಯಾವ ಮನುಷ್ಯರ ಹೆಲ್ಪನ್ನು ನಾವಿಬ್ಬರು ತಗೊಳ್ಳಿಲ್ಲ ನನಗೆ ಗೊತ್ತಿದ್ದ ವರುಣ ಸ್ತಂಭನ ಮಂತ್ರವನ್ನು ನಾನು ಜಪ ಮಾಡಿದೆ ಅವರು ವಾಯುಸ್ತಂಭನವನ್ನು ಕೈಗೆ ಇಟ್ಕೊಂಡು ಮಾಡ್ತಾ ಇದ್ರು ಜನಕ್ಕೆ ಅನ್ನಿಸ್ತು ಇವ್ರು ಯಾರೋ ಕೈ ನೋವು ಬಂದಿರಬೇಕು ಹಾಗೆ ಇಟ್ಕೊಂಡಿದ್ದಾನೆ ಈ ರುದ್ರ ಮಂತ್ರದಲ್ಲಿ ತರ್ಜನಿಭ್ಯಾಮ್ ನಮ ಅಂಗುಸ್ ಈ ಶಿವನ ಐದು ಮುಖವನ್ನು ಐದು ಬೆರಳಲ್ಲಿ ಹೇಳ್ತಾರೆ ಅಗ್ನಿ ವಾಯು ವರುಣ ಆಕಾಶ ಪೃಥ್ವಿ ಲಿಂಗ ಅಂತ ಸೊ ಅದಿಷ್ಟು ಸೇರಿದರೆ ಶಿವಲಿಂಗ ಅಂತ ಯಾರು ಇಷ್ಟಲಿಂಗ ಉಪಾಸನೆಯನ್ನು ಮಾಡ್ತಾರೆ ಅವರು ಸಾಕ್ಷಾತ್ ಶಿವ ಆಗಿರ್ತಾರೆ ಅಂಥವ್ರು ಅನುಗ್ರಹ ಮಾಡಿದರೆ ಏನು ಬೇಕಾದ್ರಾಗುತ್ತೆ ಸಣ್ಣ ಸಾಕ್ಷಿ ನಾನಿಲ್ಲೇ ಕೊಡ್ತೀನಿ ನಮ್ಮ ಡಿ ಕೆ ಅವರು ಚೆಲುವನಾರಾಯಣ ಸ್ವಾಮಿಗಳೆಲ್ಲ ಗಂಗಾಧರೇಶ್ವರ ಸರಸ್ವತಿಗಳು ನಾರ್ಮಲಿ ಮನುಷ್ಯರಲ್ಲ ವೀರಶೈವ ಪೀಠದಲ್ಲಿ ಶಿವ ಬಂದು ಕೂತು ಹೋದ ಅಂತ ನಾನು ಯಾವಾಗಲೂ ಭಾಷಣದಲ್ಲಿ ಹೇಳೋದು ನರ ರೂಪದಲ್ಲಿ ಬಂದಿದ್ದ ಅಷ್ಟೇ ಅಂತ ಅವರು ಅವರ ಇಡೀ ಅವರ ದೇಹ ನೀವು ನೋಡಬೇಕು ಶಿವಪುರಾಣದಲ್ಲಿ ಹೇಳ್ತಾರೆ 1008 ರುದ್ರಾಕ್ಷಿ ತಲೆಯಲ್ಲಿ ಇಷ್ಟಿಷ್ಟು ರುದ್ರಾಕ್ಷಿ ಶರೀರದಲ್ಲಿ ಮತ್ತೆ ಅವರು ಅನುಷ್ಠಾನ ಮಾಡಬೇಕಾದ್ರೆ ಸರ್ಪ ಬಂದು ಕೂತ್ಕೊಳ್ಳೋದು ಕತ್ತಿನ ತನಕ ಬಂದು ಕೂರ್ತಾ ಇತ್ತು ಒಬ್ಬ ಶಿವಯೋಗಿ ಏನೆಲ್ಲ ಮಾಡ್ಬೋದು ಅಂತ ಶಿವಯೋಗಿ ಕಾವೇರಿ ದಂಡೆ ಚಂದ್ರಮೌಳೀಶ್ವರ ಅಂತ ಎಲ್ಲರಿಗೂ ಒಂದು ಒಂದು ಪ್ರಶ್ನೆ ಇದೆ ಏನದು ಚಂದ್ರಮೌಳೀಶ್ವರ ದೇವಸ್ಥಾನ ಅಂದ್ರೆ ಚಂದ್ರ ಅಂದ್ರೆ ಮನಸ್ಸು ಮನಸ್ಸನ್ನು ನಿಯಂತ್ರಣ ಮಾಡೋನು ಶಿವ ಅದಕ್ಕೆ ಅವನನ್ನ ಚಂದ್ರಮೌಳಿ ಅಂತಾರೆ ದೇವತೆಗಳಲ್ಲಿ ಮನಸ್ಸನ್ನು ಯಾರು ಗೆದ್ದಿದ್ರೆ ಮೃತ್ಯುವನ್ನು ಯಾರು ಗೆದ್ದಿದ್ರೆ ಅವನಿಗೆ ಮೃತ್ಯುಂಜಯ ಅಂತ ಶಿವನಿಗೆ ಹೇಳೋದು ಯಾರು ನಿತ್ಯ ಪಂಚಾಕ್ಷರಿ ಜಪ ಮಾಡ್ತಾರೆ ಅವನಿಗೆ ಮೃತ್ಯು ಭಾತ್ಸಲ್ಲಂತ ಯಾರು ನಿತ್ಯ ಭಸ್ಮಧಾರಣೆ ಮಾಡ್ತಾರೆ ವಿಧಿಯ ಬರಹವನ್ನು ಅವ ಬದಲು ಮಾಡ್ತಾನೆ ಸಾಕ್ಷಿ ಮತ್ತೆ ನಾನು ಅರ್ಧ ಗಂಟೆ ಮೊದಲು ನಡೆದ ಇನ್ಸಿಡೆಂಟಿಗೆ ವಾಪಸ್ ಬರ್ತೀನಿ ಅಲ್ವಾ ಇಲ್ಲಿ ಕೂತವರೆಲ್ಲ ಚೇರ್ ಇಟ್ಕೊಂಡಿದ್ರು ಸ್ವಾಮೀಜಿ ಚೂರು ತಲೆ ಕೆಡಿಸ್ಕೊಳ್ತಿರ್ಲಿ ಹಾಗಾದ್ರೆ ಅವ್ರ ಹತ್ರ ಇದು ಬಲ ಯಾವ್ದು ಹಾಗಾದ್ರೆ ಅವ್ರ ಹತ್ರ ಒಂದು ದೊಡ್ಡ ಬಲ ಇದೆ ಅವರ ಗುರು ಭಕ್ತಿ ಅವರು ಗುರುಗಳಿದ್ರಲ್ಲ ಸಿದ್ಧಾರೂಢ್ರ ಹಾಗೆ ಮಹಾ ತಪಸ್ವಿಗಳು ಆ ಗುರುಭಕ್ತಿ ಏನು ಬೇಕಾದ್ರೂ ಮಾಡ್ತದೆ ಪ್ರಪಂಚದಲ್ಲಿ ಶಿವಭಕ್ತಿ ಮತ್ತೆ ಗುರುಭಕ್ತಿಗೆ ಆಗದಿದ್ದು ಏನೂ ಇಲ್ಲ ಈ ಜಗತ್ತೆ ಹಾಗಾಗಿ ಅಲ್ವಾ ನಿನ್ನೆ ಯಾರೋ ಕೇಳಿದ್ರು ಈಶ್ವರನಿಗೆ ಯಾಕೆ ಬಿಲ್ ಪತ್ರೆ ಹಾಕ್ತೀರಿ ನೋಡಿ ನಮಗೆ ಎರಡು ಕಣ್ಣಿದೆ ಒಂದಿದು ಒಂದಿದು ಇನ್ನೊಂದು ತ್ರಿನೇತ್ರ ಅಂತ ಜ್ಞಾನ ನೇತ್ರ ಆ ಮೂರು ನೇತ್ರ ಒಟ್ಟಿಗಿರೋ ಒಂದು ಎಲೆ ಅಂದರೆ ಅದು ಬಿಲ್ವ ಒಂದು ಬಿಲ್ ಪತ್ರೆ ನಿಮ್ಮ ಹತ್ರ ಇದ್ರೆ ಅದು ಸಾಕ್ಷಾತ್ ಶಿವ ಇದ್ದಾನೆ ಯಾರು ಕುತ್ತಿಗೆಯಲ್ಲಿ ಇಷ್ಟಲಿಂಗ ಇರುತ್ತೋ ಅವನು ದೇಹ ದೇವಸ್ಥಾನ ಇದ್ದಾಗ ಯಾರು ನೆತ್ತಿಯಲ್ಲಿ ಭಸ್ಮ ಇರುತ್ತೋ ಅವನು ಸ್ವಯಂ ಕೈಲಾಸ ಇದ್ದಾಗೆ ಇದು ಶಿವಯೋಗದ ರಹಸ್ಯ ಇಷ್ಟಲಿಂಗ ವಿದ್ಯೆ ಅಂತೇನಿದೆ ಇದು ನಮ್ಮ ವಾಮಾಂಗ ಶಕ್ತಿ ಇರೋ ಜಾಗ ಇದು ಈ ಭಾಗ ಅದಕ್ಕೆ ದೇವಿಯನ್ನ ವಾಮಾಚಾರ ಪ್ರಿಯ ಅಂತಲೂ ಹೇಳ್ತೀವಿ ಅಂದರೆ ತಂತ್ರ ಅಂತ ವಾಮಾಚಾರ ಅಂದರೆ ನೀವೇಳೋ ವಾಮಾಚಾರ ಅಲ್ಲ ಶ್ರೀಯಂತ್ರ ಅನ್ನೋದು ದೊಡ್ಡ ತಂತ್ರ ಎಂಬೆಡೆಡ್ ಸಿಸ್ಟಮ್ ಈ ಜಗತ್ತಲ್ಲಿ ನಮ್ಮ ಟವರು ಈಜಿಪ್ಟ್ ಎಲ್ಲ ಏನಿದೆ ಅದೆಲ್ಲ ಬಂದಿದ್ದು ನಮ್ಮ ಶ್ರೀಯಂತ್ರದಿಂದ ಈ ಶ್ರೀಚಕ್ರ ಈಗಷ್ಟೇ ನಮ್ಮ ಡಾಕ್ಟರ್ ನನ್ನ ಹತ್ರ ಹೇಳಿದ್ರು ಈ ಶ್ರೀಚಕ್ರ ಹುಟ್ಟಿದ್ದೆಲ್ಲಿಂದ ಅಂದರೆ ಈ ಕಾವೇರಿ ನದಿಯಿಂದ ಆ ಕಾವೇರಿಯ ಇನ್ನೊಂದು ಜನ್ಮದ ಹೆಸರು ಲೋಪಾಮುದ್ರ ಅಂತ ಅಗಸ್ತ್ಯರ ಹೆಂಡತಿ ಆ ದೇವಿ ಲೋಕವನ್ನು ಪವಿತ್ರ ಮಾಡಲಿಕ್ಕೆ ಮೂರು ರಂಗನ ಕಾಲು ತೊಳಿಲಿಕ್ಕೆ ಅವಳು ಕಾವೇರಿಯಾಗಿ ಹರಿದ್ಲಂತೆ ಅವಳು ಮೂರು ರಂಗನನ್ನು ಪಾದ ತೊಳೆದು ಹೋಗ್ತಾಳೆ ಆ ಪಾದ ತೊಳೆದ ನದಿಯಲ್ಲಿ ನೀವು ನೀರು ಕುಡಿತೀರಲ್ಲ ಮಂಡ್ಯದವ್ರಿಗೆ ಮಂಡ್ಯದವ್ರಿಗೆ ನಾರ್ಮಲಿ ಮೋಸ ಗೊತ್ತಿಲ್ಲ ನಂಗೆ ಗೊತ್ತಿದ್ದೆ ನಮ್ಮ ಮಿನಿಸ್ಟರ್ ಆಗಲಿ ಅವರಿಗೆ ಫಿಲ್ಟರ್ ಇಲ್ಲ ಚೆಲುವನಾರಾಯಣ ಸ್ವಾಮಿ ಅವ್ರ ಹತ್ರ ನಾನು ನೋಡಿದ ಹಾಗೆ ಕಲ್ತ್ಕೊಂಡಿದ್ದೇನು ಅಂದರೆ ಫಿಲ್ಟರ್ ಇಲ್ಲ ಪಾಪ ಆ ಮನುಷ್ಯನಿಗೆ ನಾಟಕ ಹೊಡಿಲಿಕ್ಕೆ ಗೊತ್ತಿಲ್ಲ
ಜಿ ಟಿ ದೇವೇಗೌಡರ ಹತ್ರನೂ ಅದೇ ಸೇಮ್ ಕೇಸ್ ಅವರು ಈಗಷ್ಟೇ ಹೇಳಿದ್ರು ಗುರುಜಿ ಹಾಗಿದ್ರೆ ರಾಜಕಾರಣದಲ್ಲಿ ಬೆಳೆಯೋದು ಕಷ್ಟ ರಾಜಕಾರಣದಲ್ಲಿ ಬೆಳೆಯೋದಿಲ್ಲ ಅಂದ್ರು ಜನರ ಹೃದಯದಲ್ಲಿ ಬೆಳೆದಾಗಿದೆಯಲ್ಲ ಬಿಡಿ ಅಲ್ವಾ ಈಗಷ್ಟೇ ಅವರು ಪದ್ಮಶ್ರೀ ತಗೊಂಡವ್ರು ಹೇಳಿದ್ರು ಇಷ್ಟೆಲ್ಲ ಅವಾರ್ಡ್ ಬಂತು ನಮ್ಮ ಡಾಕ್ಟರ್ ಹೇಳಿದ್ರು ಅಥವಾ ನಮ್ಮ ಶಾಲಿನಿ ಅಮ್ಮನ ಬಗ್ಗೆ ನನಗೆ ತುಂಬಾ ಕೇಳಿದ್ದೆ ನಾನು ನಮ್ಮ ಅವರ ಫ್ರೆಂಡ್ ಡಾಕ್ಟರ್ ಸಂತೃಪ್ತ ಮತ್ತೆ ಸುಶ್ರುತ್ ಅವರಿಬ್ರು ನನಗೆ ಅತಿ ಹತ್ತಿರದ ಪರಿಚಯ ಅವರು ಯಾವಾಗಲೂ ಹೇಳೋರು ಮತ್ತೆ ನಮ್ಮ ಡಿವೋಟಿ ಆದ ಕಾರಜೋಳ ಅವರ ಮಗನ ಪ್ರಾಣ ಉಳಿಸಿದ್ರಲ್ಲಿ ಅವಳು ಪಾಪ ಅದನ್ನೊಂದು ಹೇಳಲಿ ಅವತ್ತು ಕೆಲಸ ಮಾಡಿದ ಅದೇ ಬಿಲ್ಪತ್ರೆ ಯಾಕೆ ಶಿವನ್ ತಲೆ ಮೇಲಿದ್ದ ಬಿಲ್ಪತ್ರೆಗೆ ಅಷ್ಟು ಶಕ್ತಿ ಇದೆ ನೀವೆಲ್ಲ ಶಿವಪೂಜೆ ಮಾಡೋರು ಯಾರೆಲ್ಲ ದಿನ ಒಂದೊಂದು ಬಿಲ್ಪತ್ರೆ ತಿನ್ನಿ ಅದರೊಳಗೆ ರುದ್ರಾಗ್ನಿ ಅಂತಿದೆ ಯಾರು ರುದ್ರಾಕ್ಷಿ ಧರಿಸ್ತೀರಿ ಯಾರು ಬಿಲ್ಪತ್ರೆ ತಿಂತೀರಿ ತೊಂಬತ್ತೊಂಬತ್ತು ಭಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಬರಲ್ಲ ರುದಂ ಧಾವೈತಿ ಇತ್ತಿರಿ ರುದ್ರಹ ಅಂತ ರುದಂ ಅಂದ್ರೆ ನಮ್ಮೊಳರಿಗೆ ಪಾಪವನ್ನ ದ್ರವಿಸೋ ಶಕ್ತಿ ಇರುತ್ತಂತೆ ಭಸ್ಮಕ್ಕೂ ಹಾಗೆ ಗೋಮಯದಿಂದ ಭಸ್ಮವನ್ನು ಹಚ್ಚಿದ್ರೆ ಸೈನಸ್ ಬರಲ್ಲ ನಿಮ್ಮ ಪಿಬುಪಿ ಅಂಗಡಿದಲ್ಲ ಇಷ್ಟು ಸಾಧನೆಯನ್ನ ಸ್ವಾಮೀಜಿ ಇಲ್ಲಿ ಮಾಡಿದ್ದಾರೆ ನೀವು ನಾನು ಹೇಳಿದ್ನಲ್ಲ ನಿಮಗೆ ಹೊರಗಿಂದ ಅವ್ರು ಹಾಗೆ ಕಾಣ್ತಾರೆ ಅವ್ರು ಶುರು ದಿನ ನಂಗೆ ಭೇಟಿ ಆದಾಗ ಅವತ್ತು ನಾನು ಅವರು ಮತ್ತೆ ಕೇರಳದ ಅರಮನೆಯ ರಾಣಿ ಅವತ್ತು ಗೆಸ್ಟಲ್ಲಿ ಅವ್ರ ಪಾಪ ತುಂಬ ಟೆನ್ಷನಲ್ಲಿ ಇತ್ತು ಅವ್ರ ಆಸ್ತಿ ಎಲ್ಲ ಕೋರ್ಟಲ್ಲಿ ಇತ್ತು ನಾನು ಮೊದಲೇ ಒಂದು ಸ್ವಲ್ಪ ಹುಚ್ಚು ನನಗೆ ಒಂದಿಷ್ಟು ಪಾರ್ಲಿಜಿ ಬಿಸ್ಕೆಟ್ ಕೊಟ್ಟೆ ಇದು ಇಟ್ಕೊಳ್ಳಿ ನೋಡೋಣ ಏನಾಗುತ್ತೆ ಅಂತ ಸ್ವಾಮೀಜಿ ಅವ್ರ ಕೈಲಿದ್ದೊಂದು ಭಸ್ಮ ಅಕ್ಷತೆ ಮತ್ತೊಂದಿಷ್ಟು ಕಾಯಿನ್ ಕೊಟ್ಟು ಎಷ್ಟು ವರ್ಷದ ಜಡ್ಜ್ಮೆಂಟ್ ಅದು ಎರಡು ತಿಂಗಳಲ್ಲಿ ಅವರ ಜಡ್ಜ್ಮೆಂಟ್ ಆಯ್ತು ತಪಸ್ಸಿಗೆ ಎಷ್ಟು ತಾಕತ್ತಿದೆ ಅಂತ ಹೇಳಿ ಹರ ಮುನಿದ್ರೆ ಗುರು ಕಾಯ್ತಾನಂತೆ ಅಲ್ವಾ ನಿಮ್ಮ ಮೇಲೆ ಹರ ಮುನಿದ್ರೆ ಈಗ ಹರ ಪ್ರಕೃತಿ ಮುನಿದಿತ್ತು ಗುರು ಕಾದ ಪ್ರಾಕ್ಟಿಕಲ್ ಆಗಿ ಒಂದಿಟ್ಟಿದೆ ಯಾಕೆ ನಿಮ್ಮಲ್ಲೆಲ್ಲ ಆ ಗುರು ಭಕ್ತಿ ಇತ್ತು ಓಡೋಗ್ಲಿಲ್ಲ ಸಿಟಿಯೆಲ್ಲ ಅಂದ್ರೆ ಚೇರಲ್ಲಿಟ್ಟು ಅವರಲ್ಲೆಲ್ಲೋ ಇರ್ತಿದ್ರು ಈ ತುಂಬಾ ಭಕ್ತಿ ಇರೋದು ತುಂಬಾ ದುಡ್ಡಿದ್ದವ್ರ ಹತ್ರ ಅಲ್ಲ ತುಂಬಾ ದಡ್ಡತನ ಇರೋವ್ರ ಹತ್ರ ದಡ್ಡತನ ಅಂದ್ರೆ ತುಂಬಾ ಓದಿರಲ್ಲ ಅವ್ರ ಹತ್ರ ಇನ್ನೋಸೆನ್ಸ್ ಇರುತ್ತೆ ತುಂಬಾ ಓದಿರ್ತಾರೆ ಅವ್ರ ಹತ್ರ ಇಂಟೆಲಿಜೆನ್ಸ್ ಇರ್ತಾರೆ ತುಂಬಾ ಓದಿದ್ದವ್ರು ಇದಕ್ಕೆ ಆರತಿ ಮಾಡ್ತಾರೆ ಗಂಗಾರತಿ ಅಲ್ವಾ ಅದೇ ತುಂಬಾ ಓದಿದ್ದವನಿದ್ರೆ ಅದನ್ನ ಬಿಸ್ನರಿ ಬಾಟ್ಲಿಗೆ ಹಾಕೋ ಅದನ್ನ ವ್ಯಾಪಾರ ಮಾಡ್ತಾರೆ ಇಂಟೆಲಿಜೆನ್ಸಿಗೂ ಇನ್ನೋಸೆನ್ಸಿಗೂ ಇರೋ ವ್ಯತ್ಯಾಸ ನೀವೆಲ್ಲ ಕಾವೇರಿನ ತಾಯಿ ಅಂತೀರಿ ತುಂಬಾ ಓದವನಿದ್ರೆ ಇದ್ರಲ್ಲಿ ಈ ನೀರಲ್ಲಿ ಎಷ್ಟು ದುಡ್ಡು ಮಾಡ್ಬೋದು ಅಂತ ನೋಡ್ತೆ ಅಲ್ವಾ ಸ್ವಾಮೀಜಿ ಇಲ್ಲಿ ಬಂದಿರ್ಲಿಕ್ಕೆ ಕಾರಣ ಅಷ್ಟೇ ಯಾಕೆ ಅಮ್ಮನವರು ನಾನು ಈ ತಿರುಚಿ ಸ್ವಾಮಿಗಳು ನೋಡಿದ್ದೆ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರ್ಬೇಕು ಆರ್ ಆರ್ ನಗರದಲ್ಲಿ ರಾಜರಾಜೇಶ್ವರಿನ ಪ್ರತಿಷ್ಠೆ ಮಾಡಿದ್ದು ಒಬ್ಬ ಹಿಮಾಲಯದಲ್ಲಿ ಒಬ್ಬ ನಾಥ ಪಂಥದ್ದು ಅಥವಾ ಅಘೋರಿ ಸಾಧುಗಳು ಏನೆಲ್ಲ ತಪಸ್ ಅನುಷ್ಠಾನವನ್ನು ಮಾಡ್ತಾರೋ ಚಂದ್ರವನದ ಸ್ವಾಮೀಜಿ ಅದರ ಮೂರು ಪಟ್ಟ ಅನುಷ್ಠಾನ ಮಾಡ್ತಾರೆ ಅದು ನಿಮಗೆ ತೋರಿಸ್ಕೊಳ್ಳಲ್ಲ ಅಷ್ಟೆ ಆ ಒಂಬತ್ತು ದಿನ ಸನ್ಯಾಸಿ ನಾ ಹೇಳ್ತೀನಲ್ಲ ಅಪ್ಪ ಮಾಡಿದ ಆಸ್ತಿ ಮಕ್ಕಳಿಗೆ ಹೇಗೋ ಗುರು ಮಾಡಿದ ಆಸ್ತಿ ಶಿಷ್ಯನಿಗಂತ ಆ ಒಂಬತ್ತು ದಿನದ ಅನುಷ್ಠಾನವನ್ನ ನಿಮಗೆ ಮಡ್ಲಿಗೆ ಹಾಕಿ ಕಳಿಸ್ತಾರಲ್ಲ ಕೊನೆಗೆ ಅದನ್ನೇ ಇವತ್ತು ವಿಜಯದಶಮಿ ಆದ್ಮೇಲೆ ಅವ್ರು ಮಾಡಿದ್ರು ನಾನು ಎಲ್ಲ ಹೇಳಿ ಮಳೆ ಬಂತು ಮಳೆ ಬಂದಿದ್ದಲ್ಲ ಅದು ಅವಭೃತ ಸ್ನಾನ ಅಂತ ಹೇಳ್ತಾರೆ ಯಾಕೆ ಸ್ವಾಮೀಜಿ ಇವತ್ತು ಕಂಕಣ ಬಿಚ್ಚಿಲ್ಲ ಸಂಜೆ ಐದುವರೆಗೆ ಅವರು ಗೋಧೂಳಿಲಿ ಕಂಕಣ ಬಿಚ್ಚಿ ಆ ದೇವಿ ಮೂರ್ತಿ ಮತ್ತು ಅವರು ಇಬ್ಬರು ಕಾವೇರಿಲಿ ಮೂರು ಸಲ ಮುಳುಗ್ತಾರೆ ಆ ತಪಸ್ಸೆಲ್ಲ ನದಿಗೆ ಮೂಲಕ ಹೋಗಿ ಆ ನದಿ ಮೂಲಕ ಎಲ್ಲ ಜನಕ್ಕೆ ಸೇರಲಿ ಒಬ್ಬ ತಪಸ್ವಿ ಮಾಡೋ ಕೆಲಸ ಇದೆ ಅದನ್ನು ಪ್ರಕೃತಿ ಮಳೆ ರೂಪದಲ್ಲಿ ಇಲ್ಲೇ ತರಿಸ್ತು ನೀನು ಗಂಗೆ ಹತ್ರ ಬರೋದು ಬೇಡ ಗಂಗೆ ನಾನೇ ಬರ್ತೀನಿ ಅಲ್ಲಿಗೆ ಅಲ್ಲಿ ನಿಮ್ಮ ಗುರುಭಕ್ತಿ ಪರೀಕ್ಷೆಯೂ ಬಂತು ಸೊ ಹಾಗಾಗಿ ನೀವೆಲ್ಲ ನವರಾತ್ರಿಯಲ್ಲಿ ಒಳ್ಳೆಯದಾಗಲಿ ನೋಡಿ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಪ್ರಪಂಚನ ಸರಿ ಮಾಡಲಿಕ್ಕಾಗತ್ತೆ ಅದಕ್ಕೆ ಸಾಕ್ಷಿ ಶಾಲಿನಿ ಮತ್ತು ಅವ್ರು ಹೇಳಿದರು ಅಂಗವೈಕಲ್ಯ ಅಂತ ನಿಜವಾಗ್ಲೂ ನಾವು ಹೇಳಿದ್ವಲ್ಲ ನಾವೆಲ್ಲ ಬುದ್ಧಿ ಇದ್ದು ಕೆಲಸ ಮಾಡ್ತಿಲ್ಲ ಕೈ ಇದ್ದು ಹತ್ತು ಜನಕ್ಕೆ ಸೇವೆ ಮಾಡ್ತಿಲ್ಲ ಕಾಲಿದ್ದು ಒಂದು ಒಳ್ಳೆ ಗಿಡ ನೆಡ್ತಿಲ್ಲ ಅವ್ರು ಯಾವ ವಸ್ತು ಇಲ್ಲ ನಾನು ಹೆಲ್ಪ್ ಮಾಡ್ಲಿಕ್ಕೆ ಹೋದೆ ಅವರಿಗೆ ಇದೆಲ್ಲ ಕೊಡೋಣ ಅಂತ ಅವ್ರು ನನಗಿಂತ ಚೆನ್ನಾಗಿ ಅದನ್ನು ಹಾಗೆ ಇಟ್ಕೊಂಡು ಓದ್ಲಿಕ್ಕೆ ಶುರು ಮಾಡಿದ್ರು ಒಬ್ಬನ ಆತ್ಮ ಬಲ ಇದ್ರೆ ಅಂಗ ಅನ್ನೋದು ದೊಡ್ಡ ವಿಚಾರವೇ ಅಲ್ಲ ಅಂತ ಇನ್ನೊಂದು ನಮ್ಮ ಡಾಕ್ಟ್ರು ಚಿಕ್ಕಮಂಗ್ಳೂರವರು ಇವತ್ತು ಮುಖಾಮುಖಿ ನನ್ನ ಊರೇ ಒಳ್ಳೆ ಪ್ರಾಸಬದ್ಧವಾಗಿ ಮಾತಾಡ್ತಾರೆ ಅವರು ಡಾಕ್ಟ್ರ್ ಹತ್ರ ಕೇಳಿದೆ ಡಾಕ್ಟ್ರೇ ಆ ಮನುಷ್ಯನ ಹತ್ರ ನಾನು ನೋಡಿದ್ದೆ ಅಹಂಕಾರ ಅನ್ನೋದು 10 ಪೈಸದಿಲ್ಲ ಮನುಷ್ಯನಿಗೆ 5 ಮದ ಅಂತೆ ಜ್ಞಾನದ ಮದ ಸ್ಥಾನದ ಮದ ಧನದ ಮದ
ಸೌಂದರ್ಯ ಮದ ಅಂತ ಈ ಐದು ಮದವನ್ನು ಗೆದ್ದವನು ಮದ ಅಂತಕ ಅಂದ್ರೆ ಶಿವ ಈ ಚಂದ್ರನಿಗೆ ಶಾಪ ಸಿಕ್ಕಿದಾಗ ಅವನ ಶಾಪ ವಿಮೋಚನೆ ಆಗಿದ್ದು ಶಿವ ಅವನನ್ನು ಧರಿಸ್ತಾನೆ ಅದಕ್ಕೆ ಅವನು ಚಂದ್ರಮೌಳೇಶ್ವರ ಅಂತ ಯಾರಿಗೆಲ್ಲ ಈ ಚಂದ್ರ ಮನೋದೋಷಗಳಿದೆ ಅಥವಾ ಶಾಸ್ತ್ರ ಪ್ರಕಾರದಲ್ಲಿ ಚಂದ್ರನ ದರ್ಶನ ಮಾಡಿರ್ತೀರಲ್ಲ ಯಾವುದು ಚತುರ್ಥಿ ದಿನ ಆ ಶಾಪ ವಿಮೋಚನೆ ಆಗದ ಇಲ್ಲಿರೋ ಶಿವ ಇದೆಯಲ್ಲ ಚಂದ್ರಮೌಳೇಶ್ವರನ ದರ್ಶನ ಮಾಡಿ ಅದಕ್ಕೆ ಇದನ್ನ ಚಂದ್ರವನ ಅಲ್ವಾ ಈ ದಂಡೆಯಲ್ಲಿ ಕೂತು ತಪಸ್ ಮಾಡಿದ್ರೆ ಅವನಿಗೆ ಬೇಗ ಸಿದ್ಧಿ ಆಗುತ್ತೆ ಯಾಕೆ ಇಲ್ಲಿ ಲಾಜಿಕಲಿ ಹೇಳ್ತೀನಿ ಎನರ್ಜಿ ಮೂಮೆಂಟ್ ಅಲ್ಲಿ ಇದೆ ಇಟ್ ಇಸ್ ನಾಟ್ ಸ್ಟಾಟಿಕ್ ಇಟ್ಸ್ ಎ ಕೈನೆಟಿಕ್ ಎಲ್ಲಿ ನೀರು ಹರಿಯುತ್ತೋ ಅಲ್ಲಿ ಕರೆಂಟ್ ಚೈತನ್ಯ ಹರಿತಾ ಇರುತ್ತೆ ನಿಂತ ನೀರಲ್ಲಿ ಸೊಳ್ಳೆ ಜಾಸ್ತಿ ಅಂತ ಹರಿಯೋ ನೀರಲ್ಲಿ ಶುದ್ಧ ಜಾಸ್ತಿ ಹಾಗಾಗಿ ನಮ್ಮ ಮನಸ್ಸು ಯಾವಾಗಲೂ ಹರಿತಾ ಇರಬೇಕು ವಿದ್ಯಾರ್ಥಿಯಾಗಿ ಹೆಣ್ಮಕ್ಳಿಗೊಂದು ಸಣ್ಣ ರಿಕ್ವೆಸ್ಟ್ ನವರಾತ್ರಿಯಲ್ಲಿ ಏನು ಅಂದರೆ ನೋಡಿ ನಮ್ಮ ಇಡೀ ದೇಶದಲ್ಲಿ ಇಡೀ ಜಗತ್ತಲ್ಲಿ ಒಂದು ಧರ್ಮ ಹೆಣ್ಣನ್ನು ಪೂಜೆ ಮಾಡುತ್ತೆ ಅಂದರೆ ಅದು ಹಿಂದೂ ಸನಾತನ ಧರ್ಮ ಹೆಣ್ಣಲ್ಲಿ ದೇವರನ್ನು ಸ್ತ್ರೀಯಲ್ಲಿ ದೇವರನ್ನು ನೋಡೋದು ಒಂದು ನಾಗರ ಪಂಚಮಿಗೆ ಇನ್ನೊಂದು ಗೌರಿ ಹಬ್ಬದಲ್ಲಿ ಇನ್ನೊಂದು ನವರಾತ್ರಿ ಈ ನವರಾತ್ರಿಯಲ್ಲಿ ನವದುರ್ಗೇರಿ ಬರ್ತಾರೆ ಅದೇನೂ ಅಲ್ಲ ಒಂದು ಹೆಣ್ಣು ಅವಳು ಒಂದು ಸಣ್ಣ ಮಗು ಆಗಿದ್ದಾಗ ಅವಳು ಬ್ರಹ್ಮಚಾರಿಣಿ ಮದುವೆ ಆದರೆ ಅವಳು ಗೌರಿ ಮಕ್ಕಳನ್ನ ಹೆತ್ತರೆ ಅವಳು ಕೂಷ್ಮಾಂಡೆ ಮನೆ ನಡೆಸಿದ್ರೆ ಅವಳು ಕಾತ್ಯಾಯಿನಿ ಅದೇ ಗಂಡ ಎಣ್ಣೆ ಹೊಡ್ಕೊಂಬಂದ್ರೆ ಅವಳು ಕಾಳಿ ಆ ಚಿನ್ನ ಕೊಡಿಸ್ಲಿಲ್ಲ ಅಂದ್ರು ಕಾಳಿ ಗೋಲ್ಡ್ ಬ್ಯಾಂಕ್ ಅಲ್ಲಿ ತಾಳಿ ಅಡ ಇಟ್ಟರು ಕಾಳಿ ನೆಕ್ಸ್ಟು ಅದೇ ಗಂಡನ ಸುದ್ದಿಗೆ ಯಾರು ಬಂದ್ರೆ ಅವಳು ಮತ್ತೆ ದುರ್ಗೆ ಈ ಎಲ್ಲ ಒಂದು ಹೆಣ್ಣಲ್ಲಿ ಬಂದು ಹೋಗು ಕೊನೆಗೆ ಅವಳು ಪೂರ್ಣ ಆಗ್ತಾಳೆ ಮಕ್ಕಳೆತ್ತು ಮೊಮ್ಮಕ್ಕಳೆತ್ತು ಹಬ್ಬ ಮಾಡಿ ಹೋಳಿಗೆ ಬಡಿಸಿ ಕೊನೆಗೆ ಪೂರ್ಣ ಆಗ್ತಾಳಲ್ಲ ಅವಳನ್ನು ಅನ್ನಪೂರ್ಣೆ ಅಂತಾಳೆ ಅದನ್ನೇ ವಿಜಯದಶಮಿ ಅಲ್ವಾ ಎಲ್ಲರ ದುಃಖವನ್ನು ತಡಿಲಿಕ್ಕೆ ತಾಕತ್ತು ಇರೋದು ಒಂದೇ ಮಡ್ಲಿಗಂತೆ ತಾಯಿ ಮಡ್ಲಿ ಎಂತ ಇಲ್ಲಿ MBBS ಅವ್ರು ಸುಮಾರು ಜನ ಇದ್ದಾರೆ ಎಷ್ಟೋ ಡಿಪ್ರೆಷನ್ ಇದ್ರು ಮಾತ್ರೆ ತಿನ್ನೋದು ಬೇಡ ಅವನ ಹೆತ್ತು ತಾಯಿ ತೊಡೆ ಮೇಲೆ ಕುತ್ಕೊಳ್ಳಿ ನೋಡಿದ್ದೀರಾ ಮಗುವನ್ನು ಮಲಗಿಸ್ತಾರೆ ಅವ್ರು ಹೀಗೆ ಹೀಗೆ ಹೊಡೆದು ಏನು ಹೇಳೋದು ಓಂ ಅಂತ ಹೇಳೋದದು ನಮ್ಮ ಇಡೀ ಉಸಿರಾಟ ಓಂಕಾರದಲ್ಲುಂಟು ಹಾಗಾಗಿ ಹೆಣ್ಮಕ್ಳಲ್ಲಿ ಆದಷ್ಟು ನಾಮ ಜಪ ಮಾಡಿ ಸದ್ವಿಚಾರವನ್ನು ಬೆಳೆಸ್ಕೊಳ್ಳಿ ಶಾಲಿನಿ ಥರ ಥಿಂಕ್ ಮಾಡಿ ಶಾಲಿನಿ ಥರ ಥಿಂಕ್ ಮಾಡಿ ನಾ ಹೇಳಿದ್ನಲ್ಲ ಕಲೀಲಿಕ್ಕೆ ಏಜು ದೊಡ್ಡದಲ್ಲ ಕಲೀಲಿಕ್ಕೆ ಏಜು ದೊಡ್ಡದಲ್ಲ ಕಲಿಯೋದಾದ್ರೆ ಆ ಹೆಣ್ಣಿಂದನೂ ನೀವು ಕಲಿಬೋದು ಬರ್ತಾವ್ರು ಡಾಕ್ಟರ್ ಅಂತ ಹೇಳಿದ್ರು ಅಲ್ಲಿ ಆಸ್ಪತ್ರೆಗೆ ತಗೊಂಡೋಗಿ ಟ್ರೀಟ್ ಮಾಡಿ ಒಳಗೆ ಬಂದೆ ಯಾದೇವಿ ಸರ್ವಭೂತೇಶು ದಯಾರೂಪೇಣ ಸಂಸ್ಥಿತ ಅದನ್ನೇ ಮಾಡಿ ಬಂದಿದ್ದವು ದುರ್ಗಾ ಸಪ್ತಶತಿಯ ಮಂತ್ರ ಈಗ ಸ್ವಾಮೀಜಿ ಮಡ್ಲಿಗೆ ಅಕ್ಕಿ ಹಾಕ್ತಾಳಲ್ಲ ಏನಕ್ಕೆ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಲ್ವಾ ನಮ್ಮ ಹೆಣ್ಮಕ್ಳು ಅದನ್ನು ಕಲಿಬೇಕು ತಾಳಿ ಅಂತ ಹೇಳಿದ್ರೆ ಅದು ಚಿನ್ನ ಅಲ್ಲ ಮುತ್ತೈದೆ ಅಂದರೆ ಐದು ಗುಣ ಅಂತ ಸಹನೆ ದಯೆ ಲಜ್ಜೆ ಭಯ ಭಕ್ತಿ ಈ ಐದು ಗುಣವನ್ನು ಯಾರು ಅಳವಡಿಸ್ಕೊಂಡು ಬದುಕ್ತಾಳೋ ಅಂಥವಳನ್ನ ಮುತ್ತೈದೆ ಅಂತ ಹೇಳೋದು ತಾಳಿ ಹಾಕಿದ ತಕ್ಷಣ ಮುತ್ತೈದೆ ಆಗ್ತಾಳೆ ಹೂ ಮುಡಿದ ತಕ್ಷಣ ಅವಳು ಸುಮಂಗಲಿ ಅಂತ ಅರ್ಥ ಅಲ್ಲ ಹೆಣ್ಣುತನ ಅನ್ನೋದು ಅಷ್ಟೇ ಪವಿತ್ರವಾಗಿದ್ದು ಅದನ್ನು ಉಳಿಸೋ ಪ್ರಯತ್ನ ಸ್ವಾಮೀಜಿ ಮಾಡ್ತಾ ಇದ್ದಾರೆ ನೀವೆಲ್ಲ ಅದಕ್ಕೆ ಸಾಥ್ ಕೊಡಿ ಆದಷ್ಟು ನವರಾತ್ರಿಲಿ ನಾಮ ಜಪ ಮಾಡಿ ಇಲ್ಲಿ ಬಂದು ಸರ್ವೀಸ್ ಮಾಡಿ ಚಂದ್ರವನ ಅನ್ನೋದು ಬರೀ ಸ್ವಾಮೀಜಿಗಳಿಗೆ ಕಟ್ಕೊಂಡಿದ್ದಲ್ಲ ಅದೆಷ್ಟೋ ಜನ ಹೆಣ್ಮಕ್ಳು ಕಣ್ಣೀರು ಒರೆಸ್ಲಿಕ್ಕೆ ಇಟ್ಟಿದೆ ಯಾಕಂದ್ರೆ ಇಲ್ಲಿರೋ ಎಲ್ಲ ಸಾಧಕರನ್ನು ನಾನು ನೋಡಿದೆ ಇಡೀ ನಮ್ಮ ಸರ್ಕಾರನೂ ಅಷ್ಟು ಹುಡುಕಲ್ಲೇನು ಯಾವ್ಯಾವ ಇದ್ರಲ್ಲಿ ಹುಡುಕಬೇಕು ಅಂತ ನಾನೀಗ ಬಂದೆ ನಂಗೆ ಇವತ್ತು ನಾ ಎರಡು ಮೂರು ಸಲ ನಾನು ಅದ್ರ ಬಿಲ್ಡಿಂಗ್ ಓಪನಿಂಗ್ ಬರಬೇಕಿತ್ತು ಅದಕ್ಕೆ ಗೈರ್ಹಾಜರು ಆಮೇಲೆ ಸ್ವಾಮೀಜಿ ಪಟ್ಟಾಭಿಷೇಕಕ್ಕೆ ಬರಬೇಕಿತ್ತು ಅವತ್ತು ನಂಗೆ ಬರಲಿಕ್ಕಾಗಿಲ್ಲ ನಿನ್ನೆ ಫೋನ್ ಮಾಡಿ ನಂಗೆ ಇವತ್ತು ಕಿಡ್ನಿ ಸ್ಟೋನ್ ಬೇರೆ ಮಂಗಳೂರಿಂದ ಹಾಗೆ ಬಂದೆ ನಾನು ಅವರು ಒಂದು ಮಾತು ಹೇಳಿದರು ಈ ಸಲ ಬರಲಿಲ್ಲ ಅಂದರೆ ನಾನು ಮಾತಾಡಿಸಲ್ಲ ಅಂತ ಮತ್ತವ್ರು ಮಾಡಿದ್ರು ಹೇಳಿದಾಗೆ ಮಾಡು ಮಾಡ್ತಾರ ಸ್ವಾಮೀಜಿ ಬೇಬಿ ಮಠದವ್ರು ಎಷ್ಟು ಸ್ವಾಮೀಜಿ ಹೆಸರು ಆಗಿದೆ ಬೇಬಿ ಒಳ್ಳೆಯವರಿಗೆ ಸಿಟ್ಟು ಬಂದರೆ ಅವರಷ್ಟೇ ಜೋರು ಸಮೇತ ಹಾಗಾಗಿ ಅವರು ಫಿಲ್ಟರ್ ಇಲ್ಲ ಅವ್ರಿಗೆ ನಾಟಕ ಮಾಡ್ಲಿಕ್ಕೆ ಗೊತ್ತಿಲ್ಲ ಅವ್ರು ಹೇಳಿದ್ರು ನಿಮಗೆ ನಮಗೆ ಮ್ಯಾಚ್ ಆಗೋ ಒಂದು ಕ್ಯಾರೆಕ್ಟರ್ ಇದೆ ಅಂತ ಇಬ್ಬರಿಗೂ ಫಿಲ್ಟರ್ ಇಲ್ಲ ಬಿಡಿ ಅಲ್ವಾ ಇವತ್ತು ಯಾರ್ಯಾರು ಗೆಸ್ಟ್ ಇದ್ದಾರೆ ಇಲ್ಲಿ ಯಾರಿಗೂ ನಾಟಕ ಮಾಡ್ಲಿಕ್ಕೆ ಬರಲ್ಲ ಈ ತುದಿಯಿಂದ ಆ ತುದಿ ತಂಕಿರೋ ಗೆಸ್ಟ್ ನಾನು ಅಬ್ಸರ್ವ್ ಮಾಡಿ ಅವ್ರು ಯಾರಿಗೂ ಈ ಗಂಟ್ಲಲ್ಲಿ ನಾಟಕೀಯ ಬುದ್ಧಿ ಇಲ್ಲ ಡ್ರಾಮಾ ತೋರಿಸ್ಬೇಕು ಅಂತಿಲ್ಲ ಎಲ್ಲರೊಳಗಿರುವುದು ಒಂದೇ ಜಗತ್ತಿಗೆ ಒಳ್ಳೇದಾಗಬೇಕು ಇನ್ನು ಹಾಸ್ಪಿಟ್ಲ್ ಆಗಲಿ ನೆಕ್ಸ್ಟ್ ಟೈಮ್ ಬರ್ತಾ ಮೆಡಿಕಲ್ ಕಾಲೇಜ್ ಆಗಲಿ ಆಯುರ್ವೇದಿಕ್ಕಿಂದ ಯಾಕೆ ಇಡೀ ಜಗತ್ತನ್ನು ಬೆಳೆಸಿದ್ದು ಒಂದು ವೇದ ಇದೆ ಆ ವೇದದ ಯಜುರ್ವೇದವೋ ಋಗ್ವೇದದೊಂದು ಭಾಗ ಆಯುರ್ವೇದ ಆಯುಷ್ ವೇದ ಅಂತ ಅದರ ಹೆಸರು ಮೃತ್ಯುವನ್ನು ತಡಿಲಿಕ್ಕಾಗತ್ತಂತ ಆ ವೇದವನ್ನು
ಅದು ಸ್ವಾಮೀಜಿ ಕೈ ಹಾಕಿದ್ರೆ ಮೃತ್ಯು ಹತ್ರನೂ ಬರಲ್ಲ ಸೋ ಹಾಗಾಗಿ ತಾಯಿ ಟ್ರೀಟ್ಮೆಂಟ್ ಮಾಡಿದ್ರೆ ಮೋಹ ಇರುತ್ತೆ ಗುರು ಟ್ರೀಟ್ಮೆಂಟ್ ಮಾಡಿದ್ರೆ ಅದು ನಿನ್ನನ್ನು ಒಳಗು ಹೊರಗು ಬೆಳೆಸುತ್ತೆ ಆ ಎರಡು ಟ್ರೀಟ್ಮೆಂಟ್ ಇಲ್ಲಿ ಚಂದ್ರವನದಲ್ಲಿ ಕೊಡ್ತಾ ಇದ್ದಾರೆ ಎಲ್ಲರೂ ಬನ್ನಿ ತಗೊಳ್ಳಿ ಆ ನಮ್ಮ ಒಳಗು ಹೊರಗು ಇವಾಗ ಹೇಗೆ ಅವಭೃತ ಸ್ನಾನ ಆಯ್ತು ಒಂದು 7 ದಿನ ಇದ್ದರೆ ನಮ್ಮ ಒಳಗಿರೋ ಅವಗುಣದ ಸ್ನಾನವೂ ಆಗ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ कार्यक्रम दिव्य नेतृत्व वह तमेलू आशीर्वचनवधूत श्री विनय गुरुजी स्वर्णपीठिकापुर गौरीगद्दे इवरिगे श्रीमठद गौरव समर्पण तम भक्तिपूर्वक चप्पाळे बेकु अंत अन्नस्ता इदे अवधूत श्री विनय गुरुजी रवरु स्वर्णपीठिकापुर गौरीगद्दे इवरिगे श्रीमठदिंद गौरव ಉಪಸ್ಥಿತರುವಂತಹ ಸನ್ಮಾನ್ಯ ಶ್ರೀ ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು ಸನ್ಮಾನ್ಯ ಶ್ರೀ ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಕೂಡ ಮಾತನಾಡಬೇಕು ಇದು ರೈಟ್ ನ್ಯೂಸ್